ಹೇಳ್ತಾ ಹೇಳ್ತಾ ಮಾತಾ ಪ್ರಥಮದಲ್ಲಿ ಬಂದು ಬಂದು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯಾವನಪ್ಪ ಯಾರೇ ಇವನಪ್ಪ ಯಾವ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತ ಯಾವನಪ್ಪ ಇವ್ರು ಯಾರು ಇವನಪ್ಪ ಯಾವ ಯುಗದೊಳಗ ಅಪಾರವಾದ ಭಕ್ತಿಯನ್ನು ಮಾಡಿ ಅಮೋಕ್ಷದನ್ನು ನಾಮಾಡಿ ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮತ್ತೆ ಲೋಕಕ್ಕೆ ಬಂದು ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದಲ್ಲಿ ಬಂದು ಕಲ್ಲಿನ ಗತಿಗಳನ್ನು ಮಾಡಿ ಮುಳ್ಳಿನ ಆಶ್ರಯನ್ನು ಮಾಡಿ 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 ಹಕ್ಕ ಕೋಲದ ಇಲ್ಲದೆ ಅಂತರಡೆರೆ ಬರೆದು ಆಸನಕ್ಕೆ ಕುಂತಿರುವಂತ ಯಾವನಪ್ಪ ಯಾರು ಇವ ನಿಮ್ಮಪ್ಪ ಯಾವ ಯೋಗಿನಾದ ಮೋಕ್ಷದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಯಾವ ನಮ್ಮಪ್ಪ ಮೋಕ್ಷದ ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ಇವ್ರ ಯಾರು ಇವ ನಾತ್ಯಪುತ್ರ ಗ್ರಾಮದ ಜಮಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದರದ ಜನಿಸಿ ಬಂದು ಹುಟ್ಟಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತ ಯಾವನಪ್ಪ ಯಾರೋ ನನ್ನಪ್ಪ ಯಾವ ಮಾಯದ ಮಗ ಮಾಧುಲಿಂಗೇಶ್ವರಿಗೆ ಸಂಧಿ ಸಂಧಿಗೆ ಮಂದಿಸುತ್ತ ವಂದಿಸುತ್ತ ಅದೇ ತರನಾಗಿ ಬೀರಣ್ಣ ಯಾವ ನನ್ನಪ್ಪ ಹರಿವ ಹವಿನಗಂಡ ಉರವೆಕ್ಕೆ ಚಿನ್ನಂಡ ಉರಮಾರಿ ದೇವರು ಉಗ್ರ ಮಾರಿ ದೇವರು ಯಾವ ಸಾಂಗ್ಲಿ ಜಿಲ್ಲೆಯ ಜದ್ದ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿ ಇಂಬವಾಗಿ ವಾಸ ಮಾಡಿ ಕುಂತಿರುವಂತ ಯಾವನ ತಂದೆ ಯಾರು ತಂದೆ ಯಾವ ವೀರ ಶೂರ ಮಲ್ಕಾರ ಸಿದ್ದೇಶ್ವರ ಪದಕ್ಕೂ ಒಂದು ಸರಿ ಹಣಿಮಣಿಯುತ್ತ ಹಣಿಮಣಿಯುತ್ತ ಅದಕ್ಕೆ ಬೀರು ಏನಾಯ್ತೀವ ಇವತ್ತ ನಮ್ಮ ಅಜ್ಞಾನದ ಕತ್ತಲು ಒಡವರಿಸಿ ಜ್ಞಾನದ ಬೆಳಕಿಗೆ ಹಚ್ಚಿ 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 ಕಾಟ ಎತ್ತಿದ್ದ ಬಂಗಾರ ಗೊಡ್ಡು ಮಾಡಿ ಮುಗಲತ್ತರಕ್ಕೆ ಬೆಳೆಸಿರುವಂತ ಯಾವನ ಗುರು ಯಾರಿವ ಗುರು ಯಾವ ಮಣಿಮಿ ಮಧುಗೊಂಡೇಶ್ವರ ಪದಕ್ಕೂ ಒಂದು ಸರಿ ಹಣಿಮಣಿಯುತ್ತ ಹಣಿಮಣಿಯುತ್ತ ಇವತ್ತ ಒಂದು ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಯಾವನ ತಂದೆ ಯಾರಿವ ತಂದೆ ದೃಷ್ಟನ ಸಂಹಾರ ಮಾಡಿ ಶ್ರೇಷ್ಠನ ಪರಪಾಲನೆಗೈದಿರುವಂತಹ ಒಂದು ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಯಾವ ಇದೇ ಚಿಕ್ಕೋಡಿ ತಾಲೂಕ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಇಂಬವಾಗಿ ವಾಸ ಮಾಡಿ ಕುಂತಿರುವಂತ ಯಾವನ ತಂದೆ ಯಾರಿವನ ತಂದೆ ಹಾಲು ಮರಡಿ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ 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 ವೀರಣ್ಣ ಇವತ್ತೊಂದು ಹಾಲು ಸಿದ್ದೇಶ್ವರ ಜಾತ್ರೆ ಹಮ್ಮಿಕೊಂಡು ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿ ಬಹಳ ವಿಚಾರ ಮಾಡಿ ಇವತ್ತು ರಾತ್ರಿ ಹಿಂಗೆ ಕಳಿಬಾರ್ದ ತಿಳ್ಕೊಂಡು ಏನು ಮಾಡೋರು ಇಲ್ಲಿ ಎರಡು ಡೊಳ್ಳಿನ ಮ್ಯಾಗ ತಮ್ಮ ಊರಿಗೆ ಬರಮಾಡಿಕೊಂಡಾರ ಯಾರ್ಯಾರಿವ ಕಲಾ ಸಂಘದವರು ಕಲಾವಿದ ಸಂಘ ಯಾವ್ಯಾವ ಯಾರ್ಯಾರಿವ ಇಲ್ಲಿತನ ಸೇವಾ ಸಲ್ಲಿಸಿರುವಂತ ಒಂದು ಅಫ್ಜಲ್ಪುರ ಗ್ರಾಮದ ಪಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗಾರ ಸಂಘ ಯಾವ ವಿಜಯಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಹಡಲಗೇರಿ ಗ್ರಾಮದ ಅಮೋಘಸಿದ್ದೇಶ್ವರ ಡೊಳ್ಳಿನ ಕಲಾಗಾರ ಸಂಘ ನಮ್ಮ ಸಂಘ ಇದೊಂದು ಹಿಂಗ್ ನಮ್ಮ ಸಂಘ ಹಿಂಗ್ ಎರಡು ಡೊಳ್ಳಿನ ಮ್ಯಾಲ ತಮ್ಮ ಊರಿಗೆ ಬರಮಾಡಿಕೊಂಡಾರ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಾಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಕ್ಕವ ಲೋಪದೋಷಗಳಾಗುತ್ತವೆ ಏನು ಪುಕಾಟಿ ಕಟ್ಟ ಬಂದಿರುವ ಲೋಪದೋಷ ಅಲ್ಲಕ್ಕ ಯಾಕೆ 10-15 ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರ ಕಮಿಟಿ ತಪ್ಪಾಕ ಮೊಮ್ಮಗನವು ರೊಕ್ಕ ತಗೊಂಡ್ ಹೊಡ ತಪ್ಪ ಯಾಕಾವು ಬೀರಮ್ಮ ಅವು 10-16 ಸಾವಿರ ರೂಪಾಯಿ ನಮಗೆ ಅಟ್ಟೆ ಕೊಡ್ತಾರ ನಿಮ್ ಹಣರ ಹಣ ಕೊಟ್ಟಾರ ನಮ್ಗೇನು ಕೊಟ್ಟಿಲ್ಲ ಅವರು ನಿನಗ್ ಕೊಟ್ಟಿಲ್ಲ ಇಲ್ಲ ನಿನಗೊಂದು ಮಾತು ಹೇಳುದಲ್ಲ ಏನ್ ಹೇಳ್ಬೇಕಂತ ಮಾಡಿವ ಎಷ್ಟು ಅವಸರ ಯಾಕೆ ಮಾತಾಡಬೇಕಾಗ್ಯಾರ ಯಾಕೆ ಮಾತಾಡ್ಬೇಕಾಗ್ಯದ ಇನ್ನೇ ಕಾಕರ್ ಹೇಳಿದ್ರ ಅವ್ರ ಮಾತು ಕಡಿಮೆ ಆಗ್ಬೇಕು 5,000 ರೂಪಾಯಿ ಒಂದ್ ಹಣ ಬಂತು ಇಲ್ಲಿ ಸ್ವಲ್ಪ ಮಾರ್ಗ ಕಡಿಮೆ ಆದ್ರೆ ಯಾಕಪ್ಪ ನಿಮ್ಮಂಗ ಮಾರ್ಗ ನಾವು ಹಾಡ್ತೇವ ಅಂದ್ರೆ ಅವ್ರು ಬರಬರಿ ಅವ್ರದ್ದು ಹೌದಿಲ್ಲ ಕರೆಕ್ಟ್ ಅದ ಯಾಕಂದ್ರೆ ಒಂದು ಪದ್ಧತಿ ಅದ ಹೌದು ಹೌದಿಲ್ಲ ಪದ್ಧತಿ ನಮ್ದು ಎಣ್ಣ ಗಂಡ ಅಲ್ಲ ನಮಗ್ ಮಾರ್ಗ ಎಣ್ಣ ಸಂದ ಕ್ಯಾಲಿ ಬಿಡ್ತೇವ್ರೆ ಮಾರ್ಗ ಬಿಡಲ್ಲ ಅವ್ರು ಮಾರ್ಗ ಬಿಡುವ ತಿಳಿ ಅದ್ರೊಳಗ ಸ್ವಲ್ಪ ಕಡಿಮೆ ಮಾಡ್ರಿ ಅಂತ ಹೇಳ್ಯಾರ ಕಡಿಮೆ ಮಾಡಿ ಕೇಳಿರಿವ ಹೌದಿಲ್ಲ ಇರ್ಲಿ ಬೀರಣ್ಣ ಇವತ್ತು ಎಡ್ಡು ಮೇಲಿನಲ್ಲಿ ಏನೇನ್ ತಪ್ಪಾದ್ರು ಕೂಡ ತಪ್ಪಣದ ಬಾಜುವತ್ತಿ ಒಪ್ಪಣದ ಸ್ವೀಕಾರ ಮಾಡಿ 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 ನಿನ್ನ ಮಾತಿಗೆ ಮಾತು ಕೊಡಕ್ ಟೈಮ್ ಇಲ್ಲ ನೋಡ್ಬೇಡಿ ಹೌದಿಲ್ಲ ಇವತ್ತೇನೇ ತಪ್ಪಾದ್ರು ಕೂಡ ತಪ್ಪಣದ ಬಾಜುವತ್ತಿ ಒಪ್ಪಣದ ಸ್ವೀಕಾರ ಮಾಡಿ 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 ಒತ್ತು ಏರುತ್ತನ ಕಾರ್ಯಕ್ರಮ ಕೇಳಿ ಮುಂಜಾನೆ ತುಂಬಿರೊಂದು ಆಶೀರ್ವಾದ ಮಾಡಿ ನಮ್ಮ ಊರಿಗೆ ನಮಗೆ ಕಳಿಸಿ ಕೊಡ್ತಿರೋ ತಿಳ್ಕೊಂಡ ಕೂಡದ ಇರಲಿ ಶರ್ಮ ಶರಣಾರ್ಥಿ ಶರ್ಮ ಶರಣಾರ್ಥಿ ಈಗ ಬಾಳೆನ ಮಾತಾಡುವಂತ ವಿಶೇಷ ಬೇಡ ಈಗಾಗಲೇ ಸರ್ಜುವರಿ ಕಲಾವಿದರು ಪಾಳೆ ಮುಗಿಸಿ ಪಾಳೆ ಮುಗಿಸಿ ಅವ್ರು ಪಾಳದ ಒಂದು ಮಾತು ಹೇಳಿದ್ರು ಅವರು
ಇವತ್ತ ಸಭಾ ಬಹಳ ಚಂದ ಕೂಡ್ಯಾರ. ಕಾರ್ಯಕ್ರಮ ಹೆಂಗಾಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗಬೇಕು? ನಿಷೇಧ ನಾಯಿ ಕುಣಿ ತಿನ್ನಂಗಾಗಬೇಡದು ಅಂದ್ರ ಅವ್ರು. ಹೌದಾ, ನಿಷೇಧ ನಾಯಿ ಕುಣಿ ಮರಿ ತಿನ್ನಂಗಾಗಬೇಕು. ನಿಷೇಧ ಅಡ್ಕೆ ಆಗಬಾರ್ದು, ನಿಷೇಧ ನಾಯಿ ಕುಣಿ ತಿನ್ನಂಗ ಡೊಳ್ಳಿನ ಪದ ಆಗಬೇಡದು ಅಂದ್ರ ಅವ್ರು. ಹೌದಾ, ಮಹಾರಾಜರು ಹೇಳಿದ್ರು. ಬೀರಣ್ಣ ಒಂದ್ ಮಾತು ಹೇಳಿದ್ರ ಏನ್ ಹೇಳ್ಬೇಕಂತ ನೋಡ್ರಿ, ನಿಷೇಧ ಹೋಗಿ ನಾಯಿ ಕುಣಿ ಯಾರು ತಿಂದಿರ್ತಾರ ನೋಡು, ಅವ್ರಿಗೆ ಅಷ್ಟೇ ನೆನಪಾಗ್ತದ. ಅವ್ರಿಗೆ ಅಷ್ಟೇ ಆ ಜೋಗ್ಸ ಪದ ಯಾಕಪ್ಪ ಅಂದ್ರ ಆ ಕತ್ತಿ ನೆನಪಾಗುತ್ತ. ನಾಯಿ ಕುಣಿ ನಿಷೇಧ ತಿಂದವ್ರಿಗೆ ಹೌದಿಲ್ಲ ಹೇಳಿದ್ರು ಅವ್ರು ಕರೆಕ್ಟ್ ಅದ. ಹೇಳು ಮಾತು ಹೇಳ್ಬೇಕು. ಹೌದು, ಹೇಳುವಂತ ಹೇ ಮಾತು ಹೇಳ್ಬೇಕಾಗಿಲ್ಲಿ. ನಿಷೇಧ ನಾಯಿ ಕುಣಿ ತಿನ್ನಂಗಂದ್ರ ನೀವು ಕುಡಿದಿರಲ್ಲ, ನಾವು ಕುಡಿದಿರಲ್ಲ. ಹೌದಾ, ನಿಷೇಧ ಹೆಂಗ ಪದ ಹಾಡಬೇಕು? ಹೌದಿಲ್ಲ ಒಂದ್ ಮಾತು ಹೇಳುದಲ್ಲ. ಏನ್ ಹೇಳ್ಬೇಕಂತ ಮಾಡಿರೋ ಮಾತ? ಅವ್ರೆಲ್ಲ ಪಾಳೆ ಮುಗಿಸಿ ಎದ್ದು ಹೋಗುವಂತ ಸಂದರ್ಭದೊಳಗ ಕಮಿಟಿ ಅವ್ರು ಹೇಳಿದ್ರು ವಿಷಯ ಇಡೋಣ. ಅವ್ರ ವಿಷಯ ಬಹಳ ಚಂದ ಇಟ್ರು. ಹೇಳ್ತಾರೆ ವಿಷಯ, ಪರಮಾತ್ಮ ಹೆಚ್ಚದಳು ಪಾರ್ವತಿ ಹೆಚ್ಚದಳತ್ ನೋಡು. ಹೌದಾ, ಶಿವ ಮತ್ತು ಶಕ್ತಿ, ಶಿವ ಮತ್ತು ಶಕ್ತಿ ವಿಷಯ ಇಟ್ರು. ಇಟ್ಟು ನಾವ ಹಿಡ್ಕೊಂಡು ಬಿಡು ಅವ್ರ ದೇವಿ. ಹೌದಾ, ನೀವ ಹಿಡ್ಕೊಂಡ್ರ ಹಿಡ್ಕೊಂಡು. ಏನ್ ಹಿಡ್ಕೊಂಡ್ರವ? ನಮಗ ಪರಮಾತ್ಮ ಶಿವ ಅನ್ನ ಬಹಳ ಶ್ರೇಷ್ಠ ಅದನ್ನ. ಅಚ್ಚಿಗಳ ಶಕ್ತಿ ಪಾರ್ಟಿ ಅವ್ರು ಬಂದಾರ, ಅವ್ರ ಶಕ್ತಿ ಬಂದಾರ. ಅವ್ರ ಮುಂದಿನ ಪಳಕ ಯಾ ಶಕ್ತಿದಿಂದ ಯಾ ಗಂಡು ಮಕ್ಕಳಿಗೆ ಎಲ್ಲಿ ಹೆಚ್ಚಾಗ್ಯಾರ ಅನ್ನೋದು ಹೇಳ್ತಾರ ಅಂದ್ರ ಅವ್ರು. ಹೇಳ್ಯಾರಿವ ಹೇಳ್ಯಾರ ಅವ್ರು. ಹೌದಿಲ್ಲ ಕರೆಕ್ಟ್ ಅದ. ಯಾಕೆ ನಿನಗ್ ಶಕ್ತಿ ಹಿಡ್ಕೊಂಡಪ್ಪ ನಿನಗ್ ಬೆಳಸಕ್ಕೆ ಬರ್ತಿದ್ದಿಲ್ಲ. ಶಕ್ತಿ ಬೆಳೆಸಲಿಕ್ಕೆ ಬರ್ನಲ್ಲ ಅವ್ರಿಗೆ. ಯಾಕಂದ್ರ ಇಲ್ಲಿ ಒಂದ್ ಹೆಣ್ಮಕ್ಳ ಮೇಲೆ ಒಂದ್ ಗಂಡ ಮಕ್ಕಳ ಮೇಲೆ ಎಂಟು ಬಾಳಕ್ಕ ಎಂಟು ಬಾಳಕ್ಕ ಶಿವನ್ನ ಗಣಮಾಗದಿ ನಾ ಶಿವನ ಹಿಡ್ಕೋತೀನಿ ಅಂತ ಹಂಗಲ್ಲ. ಹಂಗಿಲ್ಲ, ಅದು ವಿಷಯ ಯಾವಾಗ ಬರ್ತದ ಅದ್ರ ಹಿಡಿಬೇಕಾಗ. ಹೌದಿಲ್ಲ, ನೀ ಶಕ್ತಿ ಹಿಡ್ಕೊಂಡಿದ್ಯಪ್ಪ ಅಂದ್ರೆ ಹೆಣ್ಮಕ್ಳ ಕಂಪನಿ ನಿನ್ ಬೆಳ್ಸಕ್ ಆಗಲ್ಲ. ಬರಂಗಿಲ್ಲ, ಅದು ನೀ ಶಿವನ್ ಹಿಡ್ಕೊಂಡಿ ನನ್ನ ಶಕ್ತಿ ಬಿಟ್ಟಿದೆ. ಏನ ಒಂದ್ ಮಾತು ಹೇಳೋದ? ಏನ್ ಹೇಳ್ಬೇಕಂತ ಮಾಡ್ರಿ ಮಾತ? ಹೆಂಗ ವಿಷಯ ಪಾಯ ಹಾಕೋದ? ಹೆಂಗ್ರಿ ಪಾಯ ಬೀರಣ್ಣ? ಮೊಟ್ಟ ಮೊದಲಿಗೆ ನಡೆದಾಡುವಂತ ಭೂಮಿ ತಾಯಿ ಅನ್ನದ. ಹೌದು, ಭೂಮಿ ತಾಯಿ ಹೆಣ್ಣದ. ಉಣ್ಣುವಂತ ಅನ್ನದಾನೇಶ್ವರಿ ಅನ್ನ ಹೆಣ್ಣದ. ಕುಡಿಯುವಂತ ಗಂಗಾ ಮತ್ತೆ ನೀರ ಹೆಣ್ಣದ. ನೀರ್ ಹೆಣ್ಣದ ಜಗತ್ತದೊಳಗ ನಡೆದಿದ್ದ ಎದರ್ಲಿತ್ತ ಎದರ್ದಿದ್ರವ ಹೆಣ್ಣಿನಿಂದ. ಉಣ್ಣುವಂತದು ನಡೆಯುವಂತದು ಕುಡಿಯುವಂತದು ಹೆಣ್ಣ. ಹೌದು ಹೌದು. ಹೌದಿಲ್ಲ, ನಿಮಗ ಸಂಕ್ಷಿಪ್ತನಾಗ ಒಂದೇ ಮಾತು ಹೇಳುದಾಗ ಜಗತ್ತಕ್ಕೆ ಜಗತ್ ಗುರು ಅದಾನ. ಜಗತ್ತಿಗೆ ಜಗತ್ ಗುರು ಅದಾನ ಯಾರು? ಭಗವಂತ. ಹೌದು ಹೌದು, ಭಗವಂತ. ಹೌದಿಲ್ಲ, ಸೃಷ್ಟಿ ಆಡುವಂತ ಭಗವಂತ. ಪಾರ್ವತಿನ ತೊಡಿ ಮೇಲೆ ಕುಂದಿರ್ಸ್ಕೊಂಡ, ಗಂಗಾ ಮಾತಿನ ತಲೆ ಮೇಲೆ ಕುಂದಿರ್ಸ್ಕೊಂಡ. ಹೌದಾ, ಒಂದ್ ಮಾತು ಹೇಳುದಲ್ಲ. ಏನ್ರಿ ಮಾತ? ನನ್ನ ತಾಯಿ ಆದಿಶಕ್ತಿ ಆದಿಶಕ್ತಿ ಜಗತ್ತದೊಳಗ ಶ್ರೇಷ್ಠ ಅಂದ್ರೆ ನೀನು ಸೃಷ್ಟಿಕರ್ತ ಭಗವತ್ ಪರಮಾತ್ಮ ಗಂಗಾ ಮಾತಿನ ತಲೆ ಮೇಲೆ ಒತ್ತುಕೊಂಡಾನ. ಅಮ್ಮ ಜಗತ್ತದೊಳಗ ಶ್ರೇಷ್ಠ ಅದ, ಇದು ಒಂದೇ ಮಾತು ನಿನ ಪಾಯ. ಇದು ಮೊದಲು ಪಾಯ. ನೀ ಮುಂದಿನ ಸಂಧಿಗೆ ತಂದೆ ಬೆಳೆಸೋರದಿರಿ. ತಂದೆ ಬೆಳೆಸೋರದಿರಿ. ಗಂಗಾ ಮಾತಿನ ತೊಡಿ ಮೇಲೆ ಯಾಕೆ ಕುಂದಿರ್ಸ್ಕೊಂಡಿರಿ? ತಲೆ ಮೇಲೆ ಯಾಕೆ ಕುಂದಿರ್ಸ್ಕೊಂಡ್ರಿ? ಪಾರ್ವತ ದೇವಿ ತೊಡಿ ಮೇಲೆ ಯಾಕೆ ಕುಂದಿರ್ಸ್ಕೊಂಡಿರಿ? ಅಟ್ಟೆ ಹೇಳೋದ. ಈ ವಿಷಯ ಬಿಡುಗಡೆ ಮಾಡಿ ನಿಮ್ಮ ಅಪ್ಪನ ಬೆಳೆಸ್ರಿ. ಇದು ವಿಷಯ ಬಿಡುಗಡೆ ಮಾಡಿದ್ರೆ ನಿಮ್ಮ ಅಪ್ಪನ ತರದಲ್ಲಿ ಉಡ್ಲಿಕ್ಕೆ ಮಸ್ತಾರ. ಬರ ಶಿವ ಶ್ರೇಷ್ಠ ಹಂಗಲ್ಲ ಹಿಡ್ಕೊಂಡ್ರಲ್ಲದು. ಬರ ಹಿಡ್ಕೊಳ್ಳೋದಲ್ಲದು, ಬೆಳೆಸಬೇಕಲ್ಲ. ಬೆಳೆಸೋದಲ್ಲ, ಹೌದಿಲ್ಲ. ಈ ವಿಷಯದೊಳಗ ಪಾಲ್ತು ವಿಷಯ ಬರೋದು ಬೇಡ. ಒಂದ್ ಆಧ್ಯಾತ್ಮಕ ಹೆಣ್ಣ ಮಕ್ಕಳು ಕೂಡ್ಯಾರ, ಗಂಡಸು ಮಕ್ಕಳು ಕೂಡ್ಯಾರ, ಕೂಡ್ಯಾರ ಯಾರ ಮನಸ್ಸಿಗೆ ಪೆಟ್ಟ ಆಗ್ಲಾರ್ದಂಗ. ಇದ್ರ ಒಳಗ ವಿಷಯ ಚಿಲ್ಲರ ವಿಷಯ ಬರಬಾರ್ದು. ಹೌದು, ಹಂಗ ವಿಷಯ ಮಾತಾಡೋದದ. ಮುಂದಿನ ಸಂಧಿಗೆ ಸರ್ ಹೆಂಗ ಮಾತಾಡ್ತಾರ ಮಾತಾಡ್ಲಿ. ಮಾತಾಡಿವ ಏನ್ ನಾಯಿ ಮರಿ ತಿನ್ನಂಗ ಮಾಡ್ತಾರೋ, ಏನ ಆಡಿನ ಮರಿ ತಿನ್ನಂಗ ಮಾಡ್ತಾರೋ, ಏನ ಅವ್ರಿಗೆ ಗೊತ್ತದ? ಗೊತ್ತದ. ಹೌದಿಲ್ಲ, ಅವ್ರ ಮುಂದಿನ ಸಂಧಿಗೆ ಹೆಂಗ ಬರ್ತಾರ ನೋಡ್ಕೊಂಡು ಈಗ ಬಾಳೆನ ಮಾತಾಡುವಂತ ವಿಶೇಷ ಬೇಡ. ನಾಕ್ ನೋಡಿ ಚಾಲ ಹಾಡಿ ಸರ್ ಜೋಡಿ ಕಲಾವಿದ್ರಿ ಪಾಳಿ. ಓಕೆ.